ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮುಂಡಗೋಡದಲ್ಲಿಂದು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಜಾಧ್ವನಿ 2 ಪ್ರಚಾರ ಸಭೆ ನಡೆಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರಾದ ಕೃಷ್ಣ ಬೈರೇಗೌಡ, ಮಂಕಾಳ ವೈದ್ಯ, ಮಾಜಿ ಸಚಿವ ಆರ್ವಿ ದೇಶಪಾಂಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶಕ್ತಿ ಕೊಡಿ. ಮುನ್ಗೋಡ್ ತಾಲೂಕಾ ಕುರುಬ ಸಮಾಜ, ಮುನ್ಗೋಡ್ ತಾಲೂಕಾ ಗಂಗಾಮತ ಸಮಾಜ. ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ದೇಶದಲ್ಲಿ ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿ ಮಾಡಿದವರು ಮನಮೋಹನ್ ಸಿಂಗ್ ಅವರು. ಇದರಿಂದ ಜನರು ಹಸಿವಿನಿಂದ ಬಳಲುವುದನ್ನು ತಪ್ಪಿಸುವ ಉದ್ದೇಶ ಹೊಂದಲಾಗಿತ್ತು. ಕರ್ನಾಟಕವನ್ನು ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡುವುದು ಕಾಂಗ್ರೆಸ್ ಪಕ್ಷದ ಗುರಿ ಎಂದರು. ಸಂವಿಧಾನ ರಕ್ಷಣೆ, ಪ್ರಜಾಪ್ರಭುತ್ವದ ಉಳಿವು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾಯಿಸಿ ಎಂದರು. ಅವನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಕೇಂದ್ರ ಸರ್ಕಾರದೊಡನೆ ವ್ಯವಹಾರ ಮಾಡಿದವು. ಕೇಂದ್ರ ಸರ್ಕಾರದವರು ದುಡ್ಡು ಕೊಡ್ತೀವಿ ಅಂತಂದ್ರು ಕೂಡ ಅಕ್ಕಿ ಕೊಡ್ಲಿಲ್ಲ. ನರೇಂದ್ರ ಮೋದಿಯವರ ಸರ್ಕಾರ 1 ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ. ನಿಮ್ಮಲ್ಲಿ ಅಕ್ಕಿ ದಾಸ್ತಾನಿದೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಅಕ್ಕಿ ಕೊಡ್ರಿ ಅಂತ ಅಂದಾಗ ಅಕ್ಕಿ ಕೊಡಲ್ಲ ಅಂತಂದ್ಬಿಟ್ರು. ಯಾಕಂತಂದ್ರೆ ಹೆಣ್ಮಕ್ಳಿಗೆ ಅಕ್ಕಿ ಕೊಟ್ಬಿಡ್ತಾರೆ, ಹೆಣ್ಮಕ್ಳೆಲ್ಲ ಕಾಂಗ್ರೆಸ್ ಪರವಾಗಿದ್ ಬಿಡ್ತಾರೆ ಅಂತೇಳಿ ಅವರು ಈ ಬೇರೆ ಎಲ್ಲ ಜನರು ಕೂಡ ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ ಅಂತೇಳಿ ಅಕ್ಕಿ ಕೊಡ್ಲಿಲ್ಲ. ನಾವು ಡಿಕೆ ಶಿವಕುಮಾರ್, ಧರ್ಮದಲ್ಲಿ ರಾಜಕಾರಣ ಬೆರೆಸುವುದು ಸರಿಯಲ್ಲ, ಎಲ್ಲ ಧರ್ಮದವರಿಗೂ ಸರ್ಕಾರ ಅನುಕೂಲ ಮಾಡಿಕೊಡುತ್ತಿದೆ. 6 ತಿಂಗಳಾದ್ಮೇಲೆ ಉಗಿದು ಅವ್ರಿಗೆ 3,000 ಕೋಟಿ, ನಾವು ಕೇಳಿದ 18,000 ಕೋಟಿ, 3,000 ಕೋಟಿ ಕೊಟ್ಟವ್ರೆ, 50,000 ಕೋಟಿ ರೂಪಾಯಿ ನಮ್ಗೆ ಲಾಸ್ ಆಗಿದೆ. ಇವತ್ತು ಎಲ್ಲ ಬರಗಾಲ, 200 ಚಿಲ್ಲರೆ ಇದು ತಾಲೂಕುಗಳು ಬರಗಾಲ. ಕೇಂದ್ರ ಸರ್ಕಾರ ಯಾವುದು ಸಹಾಯ ಮಾಡಲಿಲ್ಲ. ಅದಕ್ಕೆ ನಾವು ಇವತ್ತು ಕೇಳ್ತಾ ಇದ್ದೀವಿ,